ರಾಮ ದಶರಥನಿಗೆ ಹುಟ್ಟಿಲ್ಲ, ಪುರೋಹಿತನಿಗೆ ಹುಟ್ಟಿದ್ದು. ರಾಮ ಬೆಳಿಗ್ಗೆ ಪುರೋಹಿತರ ಜೊತೆ ಸೇರಿ ಪೂಜೆ ಮಾಡ್ತಿದ್ದ, ಮಧ್ಯಾಹ್ನ ಹುಡುಗಿಯರ ಜೊತೆ ಸೇರಿ ಹೆಂಡ ಕುಡಿತಿದ್ದ. ರಾಮ ಮಧುಮೇರೆ ಎಂಬ ಹೆಂಡ ಕುಡಿತಾ ಇದ್ದ ಅಂತ ಭಗವಾನ್ ಮತ್ತೆ ನಾಲಿಗೆ ಅರಿಬಿಟ್ಟಿರೋದು. ಮಹಾಭಾರತಕ್ಕೆ ಬಂದ್ರೆ ಪಾಂಡವರು ತಂದೆ ಹುಟ್ಟಿದವರಲ್ಲ, ಅವರು ಯಾವ್ಯಾವೋ ದೇವರು ಹುಟ್ಟಿದವರು ಅಂತ. ದಾವಣಗೆರೆಯಲ್ಲಿ ಸಾಹಿತಿ ಅಂತ ಕರೆಸ್ಕೊಳ್ಳೋಕೆ ಭಗವಾನ್ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ರಾಮ ನೀವೆಲ್ಲ ಆಶ್ಚರ್ಯ ಆಗಲ್ವ, ರಾಮ ದಶರಥನ ಮಗ ಅಲ್ವ, ರಾಮ ಪುರೋಹಿತರು ಹುಟ್ಟಿದ, ರಾಮ ನೀವೆಲ್ಲ ಆಶ್ಚರ್ಯ ಆಗಲ್ವ, ರಾಮ ದಶರಥನ ಮಗ ಅಲ್ವ, ರಾಮ ಪುರೋಹಿತರು ಹುಟ್ಟಿದ, ತಪ್ಪು ಸರ್, ದೇವ್ರ ಬಗ್ಗೆ ಈ ರೀತಿ ಹೇಳಬಾರ್ದು ಸರ್. ನಾನಂತ ಹೇಳೋದು ದೇವರ ರಾಮ ದಶರಥನಿಗೆ ಹುಟ್ಟಿದವನಲ್ಲ ರಾಮ. ತಪ್ಪು ಸರ್ ಇದು, ನೀವು ಪ್ರಚಾರ ಮಾಡೋದು ತಪ್ಪು. ಪವರ್ ಟಿವೇರಿಂಗ್ ಹೆಣ್ಮಕ್ಳು ಜೊತೆ ನೀವು ಪವರ್ ಟಿವೇರು ಈ ರೀತಿ ಪ್ರಚೋದನಾತ್ಮಕ ಹೇಳಿಕೆ ಹೇಳೋದು ತಪ್ಪು, ಮಾಡೋದು ತಪ್ಪಿದು. ಜನರ ಭಾವನೆಯಲ್ಲಿ ನಂಬಿಕೆಗೆ ಬೇಜಾರು ಮಾಡಬೇಡಿ. ಪಕ್ಷ ಬೇರೆ, BJP ಬೇರೆ, ನಾವು ಕಾಂಗ್ರೆಸ್ ಬೇರೆ, ಆದ್ರೆ ಈ ತರ ದೇವ್ರ ಬಗ್ಗೆ ಮಾತಾಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ದೇವ್ರ ಬಗ್ಗೆ ಈ ತರ ಹೇಳಿಕೆ ಕೊಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಭಾವನೆ. ದೇವರ ಬಗ್ಗೆ, ಹುಟ್ಟಿನ ಬಗ್ಗೆ ಅವರವ್ರ ನಂಬಿಕೆ ಅವರವ್ರಿಗೆ ಬಿಟ್ಟದ್ದು. ಆದರೂ ಸಹಿತ ಭಗವಾನ್ ಸರಲ್ಲಿ ಮನವಿ ಮಾಡ್ಕೊತಾನೆ, ನಾನು ರಿಕ್ವೆಸ್ಟ್ ಮಾಡ್ಕೊತಾನೆ. ಮತ್ತೆ ನಮ್ಮ ಹಿಂದೂಗಳು, ಹಿಂದೂ ಧರ್ಮದವರು ಇದ್ರ ಬಗ್ಗೆ ಯಾರು ಹೆಚ್ಚು ಪ್ರಚೋದನಾತ್ಮಕವಾಗಿ ಏನು ಕಾನೂನುಬಾಹಿರ ಚಟುವಟಿಕೆ ಮಾಡಬೇಡ್ರಿ. ಯಾಕೆಂದರೆ ಅವರು ಯಾವುದೋ ಒಂದು ಸಿದ್ಧಾಂತದ ಮೇಲೆ ಏನಾದರೂ ಹೇಳಿರಬಹುದು. ಕಾರಣ, ಸಮಾಜದಲ್ಲಿ ಶಾಂತಿಯುತವಾದ ಜೀವನ, ಸಂವಿಧಾನಾತ್ಮಕ ಜೀವನವನ್ನು ನಾನು ಬಯಸ್ತಾ ಇದ್ದೀನಿ. ನಾಗರಾಜ್ ಕುಡುಕ್ಲಿ, ಪ್ರಾಣಾಯಾಮ. ಇನ್ನ ಸುದ್ದಿಗಳನ್ನು ಗಮನಿಸೋಣ, ಸಣ್ಣ ವಿರಾಮ.